ಪೊಲಿಟಿಷಿಯನ್ ಮಗನ ಮಿಸ್ ಇನ್ ಕೇಸ್ ಅಲ್ವಾ, ತುಂಬಾನೇ ಪ್ರೆಷರ್ ಇರುತ್ತೆ. ನನ್ನ ಟೀಮ್ನ ಕಳಿಸಿದ್ದೀನಿ, ಆ ಹುಡುಗರ ರೂಮ್ನ ಸರ್ಚ್ ಮಾಡಿದ್ದಾರೆ. ಅಮಿತ್ ಅಂದ್ರೆ ಆ ಸ್ಪೆಕ್ಸ್ ಹಾಕೊಂತಾನಲ್ವಾ ಅವನ. ಕಂಪ್ಲೇಂಟ್ ಬಂದು ಇದು ಸೆಕೆಂಡ್ ಡೇ ಅಂಡ್ ಅಮಿತ್ ಮಿಸ್ ಆಗಿ ಇದು ಥರ್ಡ್ ಡೇ. ಬಟ್ ಅಲ್ಲಿ ಸಿದ್ದುನ ನೋಡಿ ನಂಗೆ ಶಾಕ್ ಆಗೋಯ್ತು, ನಂಗೆ ಟೆನ್ಷನ್ ಶುರುವಾಯ್ತು ಅಮಿತ್ ಏನಾದ ಅಂತ. ಅವನು ನೋಡಿದ್ರೆ ಒಳ್ಳೆ ಇನ್ನೊಸೆಂಟ್ ತರ ಕಾಣಿಸ್ತಾನೆ. ಯಾರವನು, ಯಾಕೆ ಸಹಿಸಿದ್ರು? ಡೆಡ್ ಬಾಡಿ ನೋಡಿದ್ರೆ ಡೆತ್ ಆಗಿ 2-3 ಡೇಸ್ ಆಗಿದೆ ಅನಿಸ್ತಾ ಇದೆ. ಇದನ್ನ ಟಾಕ್ಸಿಕಾಲಜಿ ಲ್ಯಾಬ್ ಕಳಿಸಿ. ನ್ಯಾಚುರಲ್ ಡೆತ್ ಆದ್ರೆ ಅಟಾಪ್ಸಿ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ನಾಟ್ ಸೇಫ್, ಬಟ್ ವಾಟ್ ಇಫ್ ಇಟ್ಸ್ ಎ ಮರ್ಡರ್? ಇದೇ ನಮ್ಮ ಮರ್ಡರ್ ವೆಪನ್. ಮತ್ತೆ ದೊಡ್ಡ ಬಾಡಿ ಏನ್ ಮಾಡ್ದಣ? ಯಾರಾದ್ರೂ ನೋಡಿದ್ರೆ ಸತ್ರುಮಿನ ಕೇಸ್ನ ಆಚೆ ಬರಕ್ಕಾಗಲ್ಲ. ಆದ್ರೆ ಆ ಹುಡುಗ ಅಮಿತ್ ಯಾಕೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದ. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಏ, ನಾಟಕಾಡ್ತಾ ಇದ್ಯಾ? ಮರ್ತೋಗಿರೋ ತರ ಡ್ರಾಮಾ ಮಾಡ್ತಿದ್ಯಾ? ನೋಡು, ಇರೋ ಒನ್ ಅಂಡ್ ಓನ್ಲಿ ಆಪ್ಷನ್ ನಾನು ಕರೆಕ್ಟ್ ಆಗಿ ಹೇಳು ಏನ್ ನಡೀತು ಅಂತ. ಸರ್, ಸಮ್ ಒನ್ ಇಸ್ ಟ್ರೈಂಗ್ ಟು ಫ್ರೇಮ್ ಮೀ ಸರ್.